ನಂಬಿದವರೆಲ್ಲ ಕೈಬಿಟ್ಟರು, ನಮ್ಮವರೆಲ್ಲ ಕೈಕೊಟ್ಟರು, ಕೊನೆಯವರೆಗೂ ಕೂಡ ಕೈ ಹಿಡಿದು ಕಾಪಾಡುವವನು ನೀನೊಬ್ಬನೇ ಮಹಾದೇವ. ಕೃತಜ್ಞತೆ ಇಲ್ಲದ ಮನುಷ್ಯರಿಗೆ ಸಹಾಯ ಮಾಡುವ ಬದಲು ಒಂದು ಗಿಡಕ್ಕೆ ನೀರು ಹಾಕಿ ಅದು ಜೀವನ ಪೂರ್ತಿ ನಿಮಗೆ ನೆರಳಾಗಿರುತ್ತದೆ. ಒಂದಂತು ಸತ್ಯ, ಇರೋದ್ರಲ್ಲೇ ಖುಷಿಯಾಗಿರಬೇಕು. ಇಲ್ಲದನ್ನ ಹುಡುಕುತ್ತಾ ಹೋದಷ್ಟು ಇರೋ ಖುಷಿನೂ ಕೂಡ ಕಳೆದುಕೊಳ್ಳುತ್ತೀವಿ. ಹಣ ಮನುಷ್ಯನನ್ನ ಬದಲಾಯಿಸುವುದಿಲ್ಲ, ಬದಲಾಗಿ ಮನುಷ್ಯನ ನಿಜ ಸ್ವರೂಪವನ್ನ ಹೊರಗೆ ಹಾಕುತ್ತದೆ. ಹೇ ಭಗವಂತ, ಇಬ್ಬರ ನಡುವೆ ಪ್ರೀತಿಯನ್ನ ಕೊಟ್ಟೆ, ಆದರೆ ಯಾಕೋ ನಮ್ಮಿಬ್ಬರ ಮಧ್ಯೆ ಜಗಳ ತಂದಿಟ್ಟೆ. ಹೋ ದೇವರೇ, ಕೆಲವೊಮ್ಮೆ ರಕ್ತ ಸಂಬಂಧದಲ್ಲಿ ಇರುವಷ್ಟು ಕಟುಕರು ಮೋಸಗಾರರು ಬೇರೆ ಯಾವ ಸಂಬಂಧದಲ್ಲಿಯೂ ಕೂಡ ಇರಲಾರರು. ಒಂದು ಮಾತು ಅರ್ಥ ಮಾಡಿಕೊಳ್ಳಿ, ನಮ್ಮ ಹಣೆ ಬರಹವನ್ನ ನಿರ್ಧರಿಸುವ ಜವಾಬ್ದಾರಿ ಯಾವುದೇ ನಕ್ಷತ್ರಗಳ ಅಥವಾ ಯಾವುದೇ ರಾಶಿಗಳ ಮೇಲಿಲ್ಲ. ನಮ್ಮ ಪ್ರಯತ್ನ ಮತ್ತು ಕೈಗೊಂಡ ಕಾರ್ಯದಲ್ಲಿ ತೋರುವ ಶ್ರದ್ಧೆ ನಮ್ಮ ಹಣೆ ಬರಹವನ್ನ ಬದಲಾಯಿಸುತ್ತದೆ. ಕಾಲ ಯಾರ ಸ್ವತ್ತು ಅಲ್ಲ, ನೊಂದವರಿಗೂ ನೋಯಿಸಿದವರಿಗೂ ಒಂದಲ್ಲ ಒಂದು ದಿನ ಮಾಡಿದ ಕರ್ಮಕ್ಕೆ ತಕ್ಕ ಫಲ ಕಾದಿರುತ್ತದೆ. ಬದಲಾಗುವವರ ಜೊತೆ ಬದಲಾಗುತ್ತಿರು, ನೀನೇ ಬೇಕು ಎನ್ನುವವರ ಜೊತೆ ನಿಯತ್ತಾಗಿರು. ಮಾನವನಿಗೆ ಸುಖ ಸಂಪತ್ತು ಜಾಸ್ತಿಯಾದಷ್ಟು ಅವನಲ್ಲಿ ಅಹಂಕಾರ ಗರ್ವ ಹೆಚ್ಚಾಗುತ್ತದೆ. ಪ್ರೀತಿಯ ಮನಸ್ಸುಗಳೇ ಕಡೆಯದಾಗಿ ಒಂದು ಮಾತು, ನೆಮ್ಮದಿಯನ್ನ ಕೋಟಿ ಕೊಟ್ಟರೂ ಕೂಡ ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ಅರ್ಥ ಮಾಡಿಕೊಳ್ಳಿ. ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ನೆನಪಿರಲಿ, ಪ್ರತಿ ಸೋಮವಾರ ಗುರುವಾರ ಹಾಗೂ ಶನಿವಾರ ರಾತ್ರಿ 8ರಿಂದ ಪ್ರೀತಿ ಮಾತು ವಿತ್ ಸೋನು ನೇರ ಪ್ರಸಾರ ಕಾರ್ಯಕ್ರಮವಿರುತ್ತೆ. ನೀವು ಕರೆ ಮಾಡಿ ಮಾತನಾಡಬಹುದು. ಹಾಗೂ ನಿಮಗೆ ಪರ್ಸನಲ್ ಕೌನ್ಸಿಲಿಂಗ್ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೂ ನಿಮ್ಮ ಸಮಯವನ್ನು ತೆಗೆದುಕೊಳ್ಳಿ. ನೆನಪಿರಲಿ, ಇದು ಸೋತ ಮನಸ್ಸುಗಳಿಗೆ ಸಾಂತ್ವನ ಹೇಳುವ ಸಾರ್ಥಕ ಕೆಲಸ. ಥ್ಯಾಂಕ್ ಯು.